ಬೆಂಗಳೂರಿನ ಮನೆಯಲ್ಲಿಲ್ಲ ಅರುಣ ಕುಮಾರ್ ಬೆಂಗಳೂರಿನ ಮನೆಯಲ್ಲಿ ಅರುಣ ಕುಮಾರಿ ಇಲ್ಲ ಜೆಪಿ ನಗರ ಜಂಬೂ ಸವಾರಿ ದಿಣ್ಣೆಯಲ್ಲಿರೋ ಅರುಣ ನಿವಾಸ 2 ವರ್ಷದಿಂದ ತಂದೆ ತಾಯಿ ಜೊತೆ ಅರುಣ ಕುಮಾರಿ ವಾಸ ಮಾಡುತ್ತಿದ್ದಾರೆ ಬೆಂಗಳೂರಿನ ಮನೆಯಲ್ಲಿ ಅರುಣ ಕುಮಾರಿ ಇಲ್ಲ ಜೆಪಿ ನಗರ ಜಂಬೂ ಸವಾರಿ ದಿಣ್ಣೆಯಲ್ಲಿ ಅರುಣ ಕುಮಾರಿ ಮನೆ ಇದೆ 2 ವರ್ಷದಿಂದ ತಂದೆ ತಾಯಿ ಜೊತೆ ಅರುಣ ಕುಮಾರಿ ವಾಸ ಮಾಡುತ್ತಿದ್ದಾರೆ ಆಕೆಯ ಬೆಂಗಳೂರಿನ ಮನೆಯಲ್ಲಿ ಆಕೆ ಇಲ್ಲ ಬೆಂಗಳೂರು ಜೆಪಿ ನಗರದ ನಿವಾಸ ಇದು ಬೆಂಗಳೂರಿನ ಮನೆಯಲ್ಲಿ ಅರುಣ ಕುಮಾರಿ ಇಲ್ಲ ಮೂರ್ನಾಲ್ಕು ದಿನದಿಂದ ಅರುಣ ಕುಮಾರಿ ಮನೆಯಲ್ಲಿ ಇಲ್ಲ ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಬೆಂಗಳೂರಿನ ನಿವಾಸದಲ್ಲಿ ಅರುಣ ಕುಮಾರಿ ಇಲ್ಲ ಈ ಮನೆಯ ಮಾಲೀಕರೇ ಈ ವಿಷಯವನ್ನ ಹೇಳಿದ್ದಾರೆ ಬೆಂಗಳೂರಿನ ಜೆಪಿ ನಗರದ ಅರುಣ ಕುಮಾರಿ ನಿವಾಸ ಈ ಪ್ರಕರಣ ಆಚೆ ಬರ್ತಾ ಇದ್ದಂತೆ ಬೆಂಗಳೂರಿನ ಮನೆಯಲ್ಲಿ ಅರುಣ ಕುಮಾರಿ ಇಲ್ಲ ಅರುಣ್ ಕುಮಾರಿ ಅವರ ಮನೆ ಓನರ್ ಏನೇ ಇದ್ದ ರಾಜು ಅವರು ಇದ್ದಾರೆ ಅವರನ್ನೇ ನಾನು ಮಾತಾಡ್ತೀನಿ ಎಷ್ಟಿನಿಂದ ಇಲ್ಲಿದ್ರು ಅವರ ಬಿಹೇವಿಯರ್ ಹೇಗಿತ್ತು ಮತ್ತೆ ಎಲ್ಲಿ ಹೋದ್ರು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ರಾಜು ಅವರು ಇದ್ದಾರೆ ಅವರನ್ನೇ ನಾನು ಮಾತಾಡ್ತೀನಿ ಸರ್ ಅರುಣ್ ಕುಮಾರಿ ಅವರು ಎಷ್ಟು ವರ್ಷದಿಂದ ಈ ಮನೆಯಲ್ಲಿ ಬಾಡಿಗೆ ಸರ್ ಅರುಣ್ ಕುಮಾರಿ ಅವರು ಸ್ಟಾರ್ಟಿಂಗ್ ನಮ್ಮ ಮನೆಗೆ ಬಂದು ಕೇಳಲಿಲ್ಲ ಅವರ ತಂದೆ ಅವರು ಬಂದು ಕೇಳಿದ್ದು ಅವರು ಗವರ್ನಮೆಂಟ್ ಕೆಲಸದಲ್ಲಿ ಗವರ್ನಮೆಂಟ್ ಎಂಪ್ಲಾಯ್ ಅವರು ಸುಮಾರು 1 ವರ್ಷ 2 ವರ್ಷದಿಂದ ಇಲ್ಲೇ ಬಾಡಿಗೆ ಇದ್ದಾರೆ ಅವರ ಕಡೆಯಿಂದ ಯಾವುದೇ ನಮಗೆ ತೊಂದರೆ ಇಲ್ಲ ಈಗ ಅವರು ಬಂದಿರೋದು ಅವರ ಹೆಸರು ಅರುಣ್ ಕುಮಾರಿ ಅಂತಾನೂ ನಮಗೆ ಗೊತ್ತಿರಲಿಲ್ಲ ಈ ಟಿವಿ ನ್ಯೂಸ್ ಅಲ್ಲಿ ಬಂದಾಗಲೇ ಅವರು ಅರುಣ್ ಕುಮಾರಿ ಅಂತ ನಮಗೆ ಗೊತ್ತಿರೋದು ಅದರ ಬಗ್ಗೆ ನಮಗೇನೂ ಗೊತ್ತಿಲ್ಲ ಅವರ ತಂದೆ ಅವರು ಬಂದು ಮನೆ ಕೇಳಿದ್ರು ಕೊಟ್ವಿ ಅವರು ತುಂಬ ಒಳ್ಳೆಯವರು ಒಳ್ಳೆ ಮನುಷ್ಯ ಇಲ್ಲಿ ಡೈರಿನಲ್ಲಿ ಡಾಕ್ಟರ್ ಅವರು ಬೆಂಗಳೂರು ಡೈರಿನಲ್ಲಿ ಡಾಕ್ಟರ್ ಅವರು ಅಂತ ಮನುಷ್ಯ ಅಲ್ಲ ಅವರ ಮುಖ ನೋಡ್ಕೊಂಡು ನಾವು ಮನೆಗೆ ಕೊಟ್ವಿ ಅವ್ರದ್ದು ಅವ್ರು ನೋಡೋಕ್ಕೆ ಯಾರು ಅಂತ ವ್ಯಕ್ತಿಗಳು ಯಾರು ಬರ್ತಾ ಇರಲಿಲ್ಲ ಬಂದ್ರೆ ಅವ್ರ ರಿಲೇಷನ್ ಅವ್ರು ಬರ್ತಾ ಇದ್ರು ಅವ್ರ ಅಕ್ಕ ಅವ್ರ ಅಣ್ಣ ಅವ್ರ ಅಜ್ಜಿ ಅವ್ರು ಬರೋರು ಹೊರತು ಬೇರೆ ಯಾರು ಬರ್ತಾ ಇರಲಿಲ್ಲ ಇಲ್ಲಿ ಸರ್ ಈಗ ಉಮಾಪತಿ ಅವ್ರು ಏನಾದ್ರು ಬಂದಿದ್ರ ಉಮಾಪತಿ ಅವ್ರು ಏನಾದ್ರು ಬಂದಿದ್ರ ಅಂತ ಯಾರು ಬಂದಿರಲಿಲ್ಲ ಸರ್ ಅವ್ರ ಫೇಸ್ ಕಟ್ ಉಮಾಪತಿ ನಾನು ನೋಡಿರೋದೇ ಟಿವಿ ನಲ್ಲಿ ಸರ್ ರಾತ್ರಿ ಈ ಅಮ್ಮ ಯಾವಾಗ ಬಂದಿದ್ದು ಅರುಣ್ ಕುಮಾರಿ ಅವರು ಅವ್ರ ಮನೆ ತಗೊಂಡು ಬಂದು ಒಂದ್ ಸ್ವಲ್ಪ ದಿನಕ್ಕೆ ಬಂದ್ರು ಅವರು ಅವಾಗಿಂದ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಅವರು ಈಗ 3-4 ಡೇಸ್ ಇಂದ ಅವ್ರ ಮನೆಯವರು ಯಾರು ಇಲ್ಲ ಬೇಗ ಹಾಕೊಂಡು ಹೋಗಿದ್ದಾರೆ ಅವ್ರ ಬಿಹೇವಿಯರ್ ಹೇಗಿತ್ತು ಅಂದ್ರೆ ನಿಮ್ ಜೊತೆ ಮಾತಾಡೋದಾಗಿರ್ಬೋದು ಈ ತರ ವ್ಯವಹಾರ ಅವರು ಅವ್ರ ತಂದೆ ತಾಯಿ ಬಿಟ್ರೆ ಬೇರೆ ಅಮ್ಮನೂ ನಮ್ಮ ಹತ್ರ ಮಾತಾಡ್ತಾ ಇರ್ಲಿಲ್ಲ ಅವ್ರ ಮಗ ಮಗುನ ಆಡ್ಸಕಂತ ಬರ್ತದೆ ಅವಾಗ ಮಾತಾಡ್ತದೆ ಅಷ್ಟೇ ಸರ್ ಆ ಅಮ್ಮ ಇದುವರೆಗೂ ನಮ್ಮ ಹತ್ರ ಒಂದ್ ದಿವಸನೂ ಮಾತಾಡ್ಲಿಲ್ಲ ಅಂದ್ರೆ ಈ ತರ ವ್ಯವಹಾರ ಏನಾದ್ರು ಮಾಡ್ತಿದ್ರ ಬಗ್ಗೆ ನಿಮ್ಗೆ ಏನಾದ್ರು ಸೂಚನೆ ಇತ್ತು ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ ಇದಿಷ್ಟು ಏನು ಮನೆ ಓನರ್ ಆದಂತಹ ರಾಜು ಅವರ ಮಾತಾಗಿರುವಂಥದ್ದು ಕಳೆದ 2-2.5 ವರ್ಷದಿಂದ ನಮ್ಮ ಮನೆಯಲ್ಲೇ ಇದ್ದರು ಆದರೆ ಅವರ ಅಪ್ಪನಿಗೆ ನಾವು ಬಾಡಿಗೆಯನ್ನು ಕೊಟ್ಟಿದ್ವಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವರು ಯಾವುದೇ ನಮ್ಮ ಜೊತೆ ಡಿಸ್ಕಸ್ಸು ಕೂಡ ಮಾಡಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಪ್ರದೀಪ್ ಕಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಬೆಂಗಳೂರಿನ ಜೆಪಿ ನಗರದಲ್ಲಿ ಇರುವಂತಹ ಅರುಣ ಕುಮಾರಿ ಮನೆ ಇದು ತಂದೆ ತಾಯಿ ಜೊತೆ ಅರುಣ ಕುಮಾರಿ ವಾಸ ಮಾಡ್ತಾ ಇದ್ರು ಈ ಮನೆಯ ಮಾಲೀಕರಾದ ರಾಜು ಅವರೇ ಹೇಳ್ತಾ ಇದ್ರು ತಂದೆ ತಾಯಿ ತುಂಬಾ ಒಳ್ಳೆ ವ್ಯಕ್ತಿಗಳು ಅಂತ 1.5-2 ವರ್ಷ ಆಯ್ತು ಈ ಮನೆಗೆ ಬಂದು ಅರುಣ ಕುಮಾರಿ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಆಕೆ ಹೆಸರು ಕೂಡ ನಮಗೆ ಈಗ ಗೊತ್ತಾಗಿತ್ತು ಅಂತಹ ಬೇರೆ ಯಾವ ವ್ಯಕ್ತಿಯೂ ಕೂಡ ಮನೆಗೆ ಬರ್ತಾ ಇರಲಿಲ್ಲ ಬಂದ್ರು ಸಂಬಂಧಿಕರು ಬಂದು ಹೋಗ್ತಾ ಇದ್ರು ಅರುಣ ಕುಮಾರಿ ಬಗ್ಗೆ ಹೆಚ್ಚಾಗಿ ನಮಗೆ ಏನು ಗೊತ್ತಿಲ್ಲ ಅಂತ ಮನೆ ಮಾಲೀಕರು ಹೇಳ್ತಾ ಇದ್ರು ಬೆಂಗಳೂರಿನ ಜೆಪಿ ನಗರದಲ್ಲಿರೋ ಅರುಣ ಕುಮಾರಿ ಮನೆ ಈಗ ಮನೆಗೆ ಬೀಗ ಈ ಪ್ರಕರಣ ಹೊರ ಬರ್ತಾ ಇದ್ದಂತೆ ಮನೆಗೆ ಬೀಗ ಅರುಣ ಕುಮಾರಿ ಮನೆಯಲ್ಲಿಲ್ಲ 2 ವರ್ಷದಿಂದ ತಂದೆ ತಾಯಿ ಜೊತೆ ಅರುಣ ಕುಮಾರಿ ವಾಸ ಮಾಡ್ತಾ ಇದ್ದಾರೆ ಅವರ ತಂದೆ ಬಂದು ಮನೆ ಬಾಡಿಗೆಗೆ ಕೇಳಿದ್ದು ಮನೆ ಕೊಟ್ಟಿದ್ವಿ ತಂದೆ ತುಂಬಾ ಒಳ್ಳೆ ವ್ಯಕ್ತಿ ಅದಾದ ನಂತರ ಸ್ವಲ್ಪ ದಿನಕ್ಕೆ ಅರುಣ ಕುಮಾರಿ ಈ ಮನೆಗೆ ಬಂದ್ರು ಆದ್ರೆ ಅವರ ಬಗ್ಗೆ ನಮಗೆ ಏನು ಗೊತ್ತಿಲ್ಲ ಅಂತ ಮನೆ ಮಾಲೀಕರು ಹೇಳ್ತಾರೆ
ಅರುಣ್ ಕುಮಾರಿ ಅವರ ಮನೆ ಓನರ್ ಏನೇ ಇದ್ದಾರೆ, ರಾಜು ಅವರು ಇದ್ದಾರೆ, ಅವರನ್ನೇ ನಾನು ಮಾತಾಡ್ತೀನಿ. ಎಷ್ಟಿನಿಂದ ಇಲ್ಲಿದ್ದರು, ಅವರ ಬಿಹೇವಿಯರ್ ಹೇಗಿತ್ತು, ಮತ್ತು ಎಲ್ಲಿ ಹೋದರು, ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ರಾಜು ಅವರು ಇದ್ದಾರೆ, ಅವರನ್ನೇ ನಾನು ಮಾತಾಡ್ತೀನಿ. ಸರ್, ಅರುಣ್ ಕುಮಾರಿ ಅವರು ಎಷ್ಟು ವರ್ಷದಿಂದ ಈ ಮನೇಲಿ ಬಾಡಿಗೆ ಇದೆ? ಸರ್, ಅರುಣ್ ಕುಮಾರಿ ಅವರು ಸ್ಟಾರ್ಟಿಂಗ್ ನಮ್ಮ ಮನೆಗೆ ಬಂದು ಕೇಳಲಿಲ್ಲ, ಅವ್ರ ತಂದೆಯವರು ಬಂದು ಕೇಳಿದ್ದು. ಅವರು ಗೌರ್ಮೆಂಟ್ ಕೆಲಸದಲ್ಲಿ, ಗೌರ್ಮೆಂಟ್ ಎಂಪ್ಲಾಯ್ ಅವರು, ಅವರು ಸುಮಾರು 1 ವರ್ಷ 2 ವರ್ಷದಿಂದ ಇಲ್ಲೇ ಬಾಡಿಗೆಗಿದ್ದಾರೆ. ಅವ್ರ ಕಡೆಯಿಂದ ಯಾವುದೇ ನಮ್ಗೆ ತೊಂದರೆ ಇಲ್ಲ. ಈಗ ಅವ್ರು ಬಂದಿರೋದು, ಅವ್ರ ಹೆಸರು ಅರುಣ್ ಕುಮಾರಿ ಅಂತಲೂ ನಮ್ಗೆ ಗೊತ್ತಿರಲಿಲ್ಲ. ಟಿ ವಿ ನ್ಯೂಸಲ್ಲಿ ಬಂದಾಗಲೇ ಅವರು ಅರುಣ್ ಕುಮಾರಿ ಅಂತ ನಮ್ಗೆ ಗೊತ್ತಿರೋದು. ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅವ್ರ ತಂದೆಯವ್ರು ಬಂದು ಮನೆ ಕೇಳಿದ್ರು, ಕೊಟ್ವಿ. ಅವರು ತುಂಬ ಒಳ್ಳೆಯವರು, ಒಳ್ಳೆ ಮನುಷ್ಯ. ಇಲ್ಲಿ ಡೈರಿನಲ್ಲಿ ಡಾಕ್ಟರ್ ಅವರು, ಬೆಂಗಳೂರು ಡೈರಿನಲ್ಲಿ ಡಾಕ್ಟರ್ ಅವರು, ಅಂಥ ಮನುಷ್ಯ ಅಲ್ಲ ಅವರು. ಅವ್ರ ಮುಖ ನೋಡ್ಕೊಂಡು ನಾವು ಮನೆಗೆ ಕೊಟ್ವಿ ಹೊರತು ಅವ್ರು ನೋಡೋಕ್ಕೆ ಯಾರು ಅಂಥ ವ್ಯಕ್ತಿಗಳು ಯಾರು ಬರ್ತಾ ಇರಲಿಲ್ಲ. ಬಂದರೆ ಅವ್ರ ರಿಲೇಷನ್ ಅವ್ರು ಬರ್ತಾ ಇದ್ರು, ಅವ್ರ ಅಕ್ಕ, ಅವ್ರ ಅಣ್ಣ, ಅವ್ರ ಅಜ್ಜಿ, ಅವ್ರು ಬರೋವ್ರ ಹೊರತು ಬೇರೆ ಯಾರು ಬರ್ತಾ ಇರಲಿಲ್ಲ. ಹಾಂ ಸರ್, ಈಗ ಉಮಾಪತಿ ಅವ್ರೇನಾದ್ರು ಬಂದಿದ್ರಾ? ಉಮಾಪತಿ ಅವ್ರು ಏನಾದ್ರು ಬಂದಿದ್ರ ಅಂತ? ಯಾರು ಬಂದಿರಲಿಲ್ಲ ಸರ್. ಅವ್ರ ಫೇಸ್ ಕಟ್ ಉಮಾಪತಿ ನಾನು ನೋಡಿರೋದು ಟಿ ವಿನಲ್ಲಿ ಸರ್ ರಾತ್ರಿ. ಈ ಅಮ್ಮ ಯಾವಾಗ ಬಂದಿದ್ದು ಅರುಣ್ ಕುಮಾರಿ ಅವರು? ಅವ್ರು ಮನೆ ತಗೊಂಡು ಬಂದು ಒಂದು ಸ್ವಲ್ಪ ದಿನಕ್ಕೆ ಬಂದರು ಅವರು. ಅವಾಗಿಂದ ಇಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ ಅವರು. ಈಗ 3-4 ಡೇಸಿಂದ ಅವ್ರ ಮನೆಯವರು ಯಾರು ಇಲ್ಲ, ಬೇಗ ಹಾಕೊಂಡು ಹೋಗಿದ್ದಾರೆ. ಅವ್ರ ಬಿಹೇವಿಯರ್ ಹೇಗಿತ್ತು ಅಂದರೆ, ನಿಮ್ಮ ಜೊತೆ ಮಾತಾಡೋದಾಗಿರ್ಬೋದು, ಈ ಥರ ವ್ಯವಹಾರ? ಅವರು ಅವ್ರ ತಂದೆ ತಾಯಿ ಬಿಟ್ಟರೆ ಬೇರೆ ಯಾವ ಅಮ್ಮನೂ ನಮ್ಮ ಹತ್ರ ಮಾತಾಡ್ತಾ ಇರಲಿಲ್ಲ. ಅವ್ರ ಮಗ ಮಗುನ ಆಡ್ಸೋಕ್ಕಂತ ಬರ್ತದೆ, ಅವಾಗ ಮಾತಾಡ್ತಾ ಇದ್ದೆ ಅಷ್ಟೇ ಸರ್. ಆ ಅಮ್ಮ ಇದುವರೆಗೂ ನಮ್ಮ ಹತ್ರ 1 ದಿವಸನೂ ಮಾತಾಡಲಿಲ್ಲ. ಅಂದರೆ ಈ ಥರ ವ್ಯವಹಾರ ಏನಾದ್ರು ಮಾಡ್ತಿದ್ರ ಬಗ್ಗೆ ನಿಮಗೆ ಏನಾದ್ರು ಸೂಚನೆ ಇತ್ತು? ನಮ್ಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಎಲ್ಲ ನಮ್ಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಅರುಣಕುಮಾರಿ. ಜೆಪಿ ನಗರ ನಿವಾಸದಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಆ ಮನೆಯಲ್ಲಿ ಎಷ್ಟು ಸಮಯದಿಂದ ವಾಸವಾಗಿದ್ರಂತೆ ಅರುಣಕುಮಾರಿ? ಅರುಣಕುಮಾರಿ ಬಗ್ಗೆ ಆ ಮನೆಯ ಸುತ್ತಮುತ್ತ ಇದ್ದವರು ಏನಂತ ಹೇಳ್ತಾರೆ, ಮನೆ ಮಾಲೀಕರು ಏನಂತ ಹೇಳಿದ್ರು? ಶ್ವೇತಾ, ನಾನು ನೇರವಾಗಿ ಮನೆ ಮಾಲೀಕರನ್ನೇ ನಾನು ಮಾತಾಡ್ತೀನಿ. ಅವರು ಎಷ್ಟು ವರ್ಷದಿಂದ ಇದ್ದರು, ಹಾಗೆ ಯಾರ್ಯಾರು ಇದ್ದರು ಅನ್ನೋದ್ರ ಬಗ್ಗೆ ನಾನು ನೇರವಾಗಿ ಮನೆ ಓನರ್ ಇದ್ದಾರೆ ಅವರನ್ನೇ ನಾನು ಮಾತಾಡ್ತೀನಿ. ಸರ್, ಅರುಣಕುಮಾರಿ ಅವರು ಎಷ್ಟು ವರ್ಷದಿಂದ ನಿಮ್ಮ ಮನೆಯಲ್ಲಿ ಬಾಡಿಗೆಯಲ್ಲಿದ್ದಾರೆ? ಸರ್, ಅರುಣಕುಮಾರಿಗೆ ಮನೆ ಕೊಟ್ಟಿಲ್ಲ ನಾನು, ಅವ್ರ ತಂದೆ ಇರ್ಬೋದು. ಅವ್ರ ತಂದೆ ಕೊಟ್ಟಿದ್ದೀನಿ ಮನೆ, 1.5 ವರ್ಷದಿಂದ ಇದ್ದಾರೆ. ಅದಾದಮೇಲೆ ಅವ್ರು ಬಂದಿರೋದು ಅರುಣ್ ಕುಮಾರಿ ಅಂತ ಇವಾಗ ನಿಮ್ಮ ಮಾಧ್ಯಮದವ್ರದಿಂದನೇ ನನಗೆ ಗೊತ್ತಾಗ್ತದೆ ಅವಳ ಹೆಸರು ಅರುಣ್ ಕುಮಾರಿ ಅಂತ. ಅದಕ್ಕೆ ಮೊದಲು ನಮಗೆಲ್ಲ ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಲ್ಲಿ. ಅಂದರೆ ನಿಮ್ಮ ಜೊತೆ ಮಾತಾಡ್ತಿದ್ರ ಅಥವಾ ಪರಿಚಯ ಇತ್ತ ಹೇಗೆ ಅಂತ? ಇಲ್ಲ, ಆ ಥರ ಎಲ್ಲ ಏನಿಲ್ಲ. ನಮ್ಮ ಹತ್ರ ಯಾವತ್ತು ಇದುವರೆಗೂ 1 ವರ್ಷದಿಂದಾಗಲೇ ಯಾವುದೇ ವಿಷಯ ನಮ್ಮ ಹತ್ರ ಮಾತಾಡಲಿಲ್ಲ. ಅವ್ರು ನನ್ನ ನೋಡಲೂ ಇಲ್ಲ ಬಿಡಿ. ನಾನು ಏನಕ್ಕೂ ಬರಲ್ಲ ಇಲ್ಲಿ, ಬಂದರೆ ಬಾಡಿಗೆ ಇಸ್ಕೊಳಕ್ಕೆ ಬರ್ತೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ವಿಷಯಕ್ಕೆ ಏನಕ್ಕೆ ಬರಲ್ಲ ನಾನು. ಅವರೇನಾದರೂ ಕಂಪ್ಲೇಂಟ್ ಹೇಳಿದ್ರೆ ಬರ್ತೀನಿ ಅಷ್ಟೇ. ಅದು ಅವ್ರ ತಂದೆ ಹೇಳಿದ್ರೆ, ಆಯಮ್ಮ ನನ್ನ ಹತ್ರ ಮಾತಾಡಲಿಲ್ಲ, ಅವರು ನನಗೆ ಗೊತ್ತಿಲ್ಲ. ಸರ್, ಅವ್ರು ಏನು ಕೆಲಸ ಮಾಡ್ತಾ ಇದ್ರು ಅರುಣ್ ಕುಮಾರಿ ಅವರು, ಅಥವಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು, ಅಥವಾ ಏನಂತ ಹೇಳ್ತಾ ಇದ್ರು ಅಂತ? ಇಲ್ಲ, ನಮ್ಮ ಹತ್ರ ಅದೆಲ್ಲ ಏನು ನ್ಯೂಸ್ ಇಲ್ಲ. ಅವ್ರ ತಂದೆಯವ್ರು ಏನು ಕೆಲಸ ಮಾಡ್ತಾಯಿದ್ರು ಅಂತ ಗೊತ್ತು ನನಗೆ ಅಷ್ಟೇ. ಅವ್ರ ತಂದೆಯವ್ರು ಏನು ಮಾಡ್ತಿದ್ರು ಅಂದರೆ, ಇವ್ರು ಏನು ಕೆಲಸ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ. ಅವ್ರ ತಂದೆಯವರು ನಂದಿನಿ ಇದರಲ್ಲಿ ಡಾಕ್ಟರ್ ಆಗಿದ್ದಾರೆ ಅಂತ ಗೊತ್ತಷ್ಟೆ. ಎಷ್ಟು ಜನ ಇದ್ರು ಈ ಮನೆಯಲ್ಲಿ ಅವರು? ಅವರು ತಂದೆ, ತಾಯಿ, ಮೊಮ್ಮಗ, ಅಮ್ಮ. ಮತ್ತು ಅವ್ರ ಒಡನಾಟ ಹೇಗಿತ್ತು ಅಂದರೆ, ಯಾರಾದರೂ ಬರ್ತಾ ಇದ್ರಾ ಅರುಣ್ ಕುಮಾರಿ ಅವ್ರು ನೋಡಲಿಕ್ಕೆ? ವಿ ಐ ಪಿಗಳು ಜಾಸ್ತಿ ಏನಾದ್ರು ಜನ ಬರ್ತಾ ಇದ್ರ ಅಂತ? ಇದುವರೆಗೂ 1.5 ವರ್ಷದಿಂದ ಯಾರೂ ಬಂದಿಲ್ಲ ಇಲ್ಲಿ. ಅಂದರೆ ಅವರು ತಂದೆ ಅಫಿಷಿಯಲ್ಲು, ಇನ್ನೋಸೆಂಟು, ಯಾರು ಬರ್ತಾ ಇರಲಿಲ್ಲ, ಯಾರು ಹೋಗ್ತಾ ಇರಲಿಲ್ಲ. ಅದರಲ್ಲಿ ಈ ಕಾಂಪೌಂಡ್ ಒಳಗೆ ಬರಬೇಕಾದ್ರೆ ಪರ್ಮಿಷನ್ ಬೇಕು, ಬೇರೆ ಯಾರಾದರೂ ಬಂದರೆ. ಪರ್ಮಿಷನ್ ಇಲ್ಲದ್ರೆ ನಾನು ಬಿಡಲ್ಲ. ಅರುಣ್ ಕುಮಾರಿ ಅವ್ರನ್ನ ಮೀಟ್ ಆಗೋಕ್ಕೆ ಅಥವಾ ಉಮಾಪತಿ ಅವರ ಅಥವಾ ಈ ಕಡೆಯವ್ರು ಯಾರು ಬಂದಿದ್ದೇನಾರು ಇದೆಯಾ ಅಂತ? ಈಗ ಉಮಾಪತಿ ಯಾರಂತಲೇ ಗೊತ್ತಿಲ್ಲ ನಾನು, ಯಾರು ಅಂತೇಳಿ ಯಾರು ಬಂದೇ ಇಲ್ಲ ಇಲ್ಲಿ. ಹಾಂ, ಓಕೆ. ಅಂದರೆ ಇಲ್ಲೆಲ್ಲ ಸುತ್ತಮುತ್ತ ಹೇಗಿದ್ರು ಅವರು, ಅರುಣ್ ಕುಮಾರಿ ಅವರು, ಅಥವಾ ಅವರ ಬಿಹೇವಿಯರ್ ಹೇಗಿತ್ತು ಅಂತ? ಇಲ್ಲಿ ಯಾರ ಹತ್ರನೂ ಅವ್ರಿಗೆ ಮಾತುಕತೆ ಇಲ್ಲ. ಅವ್ರ ಕೆಲಸ ಏನು, ಮನೆ ಏನು, ಇಷ್ಟೇ ಅವ್ರದ್ದು. ಅದು ಬಿಟ್ಟರೆ ಅದ್ರ ಬೇ ಅದು ಏನು ಮಾಡ್ತಾಯಿದ್ರು, ಎಲ್ಲಿ ಹೋಗ್ತಾಯಿದ್ರು, ಈ ವಿಷಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅಂದರೆ ಇವರು ಪಕ್ಕದಲ್ಲಿ ಸುಮಾರು ಜನ ಮನೆಯವರು ಇದ್ದಾರೆ, ನೀವು ಮತ್ತೆವರಿಗೂ ಬಾಡಿಗೆ ಕೂಡ ಕೊಟ್ಟಿದ್ದೀರಾ, ಅವ್ರ ಜೊತೆ ಅವರ ವ್ಯವಹಾರ ಅಥವಾ ಒಡನಾಟ ಮಾತುಕತೆ ಯಾವ ರೀತಿ ಇತ್ತು ಅಂತ? ಏನಿಲ್ಲವಲ್ಲ, ಅವ್ರ ಹತ್ರನೂ ಅಷ್ಟೇ. ಅವರು ನನ್ನ ತಮ್ಮನೇ ಇರೋದು, ಬಾಡಿಗೆ ಏನು ಕೊಟ್ಟಿಲ್ಲ ನಾನದು, ನನ್ನ ತಮ್ಮನೇ. ಅಲ್ಲೂ ಅಷ್ಟೇ, ಏನು ಮಾತುಕತೆ ಏನಿಲ್ಲ. ಅವ್ರ ಅಪ್ಪ ಏನಾದರೂ ಮಾತಾಡಿದ್ರೆ ಮಾತಾಡ್ಬೋದು ಅಷ್ಟೇ. ಅರುಣ್ ಕುಮಾರಿ ಯಾರು ಏನಂತ ಗೊತ್ತಿಲ್ಲ, ಅವ್ರು ಮಾತಾಡೋ ಇದ್ದಿಲ್ಲ. ಎಷ್ಟು ವರ್ಷದಿಂದ ಇದ್ದರು ಇಲ್ಲಿಂದ ಅರುಣ್ ಕುಮಾರಿ ಅವರು? ಈಗ ನಾನು ಕೊಟ್ಟಿರೋದು 1.5 ವರ್ಷ ಆಗಿದೆ, ಅದಾದಮೇಲೆ ಬಂದಿದ್ದಾರೆ. ಅಂದರೆ ಯಾವತ್ತು ಈ ಘಟನೆ ಬೆಳಕಿ ಬಂದ ನಂತರ ಅವ್ರು ಯಾವತ್ತು ಈ ಮನೆಯಿಂದ ಹೋದರು ಅಥವಾ ಈ ಎಲ್ಲಿ? 4 ಡೇಸ್ ಆಗಿದೆ. 4 ಡೇಸ್ ಆಗಿದೆ. 4 ಡೇಸಿಂದ ಪತ್ತೆ ಇಲ್ಲ, ಗೊತ್ತಿಲ್ಲ ಸರ್. ಈ ಕೇಸ್ ಆದಮೇಲೆ ಪೊಲೀಸರು ಕೂಡ ವಿಚಾರಣೆಗೆ ಬಂದಿದ್ರು ಅಂತ ಕೇಳ್ಪಟ್ಟೆ.
ಏನಾದರೂ ನಿಮ್ಮನ್ನಾದರೂ ವಿಚಾರಣೆ ಮಾಡಿದ್ರ ಈ ಕೇಸ್ ನಮ್ಮ ಗಮನಕ್ಕೆ ಅದೇನು ಬಂದಿಲ್ಲ. ಪೊಲೀಸರು ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ನನ್ನ ವಿಷಯಕ್ಕೆ ನನಗೆ ಬಂದಿಲ್ಲ ವಿಷಯ ಅದು. ಎಸ್ ಶ್ವೇತಾ, ಇದು ಏನೋ ಇವರ ಮನೆ ಅರುಣ್ ಕುಮಾರಿ ಅವರು ಸುಮಾರು 2 ವರ್ಷದಿಂದ ಅವರ ತಂದೆಯ ಜೊತೆ ಇದ್ರು. ಇದೀಗ ಕಳೆದ 3-4 ದಿನಗಳಿಂದ ಅವರು ಮನೆಯಲ್ಲಿಲ್ಲ. ನೀವು ನೋಡ್ತಾ ಇರ್ಬೋದು ಇದೇ ಮನೆಯಲ್ಲಿ ವಾಸವಾಗಿದ್ರು. ಈ ಮನೆ ಸಂಪೂರ್ಣವಾಗಿ ಬೀಗ ಹಾಕಲಾಗಿದೆ. ಈಗಾಗಲೇ 3 ದಿನದಿಂದ ಅಂದರೆ ಏನು 3 ದಿನದಿಂದ ಇವರು ಅಕ್ಕಪಕ್ಕದವರನ್ನು ವಿಚಾರಿಸಿದಾಗ, ಜೊತೆಗೆ ನಾವು ಇಲ್ಲಿ ಮಾತಾಡಿಸಿದಾಗ ಕೆಲವೊಬ್ಬರನ್ನು, ಅವ್ರು ಹೇಳುವ ಪ್ರಕಾರ ಇವರು ಯಾರ ಜೊತೆನೂ ಅಕ್ಕಪಕ್ಕ ಮಾತಾಡ್ತಿರಲಿಲ್ಲ. ಜೊತೆಗೆ ನಾವು ಕೇವಲ ಅವರ ತಂದೆ ಏನಿದ್ರು ಅರುಣ್ ಕುಮಾರಿ ಅವರ ತಂದೆಯ ಜೊತೆ ನಾವು ಬಾಡಿಗೆ ಕೊಟ್ಟಿದ್ವಿ, ಅವರ ಜೊತೆ ಒಡನಾಟ ಇತ್ತು. ಹಾಗೆ ಮತ್ತೆ ಅರುಣ್ ಕುಮಾರಿ ಅವರನ್ನು ಮೀಟ್ ಮಾಡಲಿಕ್ಕೆ ಅಂತಹ ಯಾರ ವ್ಯಕ್ತಿಗಳು ಬರ್ತಾ ಇರಲಿಲ್ಲ. ಜೊತೆಗೆ ಏನು ಪೊಲೀಸರು ಏನಾದರೂ ಬಂದಿದ್ರ ಅಂತ ಕೇಳಿದ್ರೆ ಅವರು ಕೂಡ ಬಂದಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಈಕೆ ಅರುಣ್ ಕುಮಾರಿ ಏನು ಮಾಡ್ತಿದ್ಲು ಅಥವಾ ಬ್ಯಾಂಕ್ ವ್ಯವಹಾರ ಮಾಡ್ತಿದ್ಲು ಅಥವಾ ಏನು ಕೆಲಸ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಯಾಕಂದರೆ ನಾವು ಕೊಟ್ಟಿರೋದು ಅವರ ತಂದೆಗೆ ಮನೆ ಬಾಡಿಗೆಯನ್ನು ಕೊಟ್ಟಿದ್ವಿ. ಅವರ ತಂದೆ ಒಬ್ಬರು ಡಾಕ್ಟರ್ ಆಗಿದ್ದರು. ಹಾಗಾಗಿ ಅವರು ಒಳ್ಳೆಯ ವ್ಯಕ್ತಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಜೊತೆಗೆ ಮತ್ತೊಬ್ಬರು ಇದ್ದಾರೆ, ಅವರನ್ನೇ ನಾನು ಮಾತಾಡಿಸ್ತೀನಿ. ಸರ್, ಈಗ ಅರುಣ್ ಕುಮಾರಿ ಅವರು 8 ವರ್ಷದಿಂದ ನಿಮಗೆ ಗೊತ್ತು, ಅವರ ಒಡನಾಟ ಹೇಗಿತ್ತು, ಬಿಹೇವಿಯರ್ ಹೇಗಿತ್ತು ಅಂತ? ಸರ್, ಅದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿಲ್ಲ ಸರ್. ಅವರು ಮನೆಗೆ ಅವ್ರ ತಂದೆಗೆ ಮನೆ ಕೊಟ್ಟಾಗಿಂದ ಅವರು ಇಲ್ಲೇ ಇದ್ದಾರೆ ಅವ್ರ ಜೊತೆಯಲ್ಲಿ. ನಮ್ಗೆ ಅವ್ರ ಯಜಮಾನ್ರ ಬಗ್ಗೆ ಗೊತ್ತಿಲ್ಲ, ಯಾರ ಬಗ್ಗೆನೂ ನಮಗೆ ಗೊತ್ತಿಲ್ಲ. ಅವ್ರು ಇಲ್ಲೇ ಇದ್ದಾರೆ ಅದು ಮಾತ್ರ ಗೊತ್ತು. ಅವ್ರು ಹೊರಗಡೆ ಓಡಾಡೋದು ಅದೆಲ್ಲ ನಾವು ಕೇಳೋಕ್ಕಾಗಲ್ಲ ಸರ್. ಅವ್ರು ಮನೆಗೆ ಬಾಡಿಗೆ ಕೊಟ್ಟಿದ್ದು ನಮಗೇನು ಮನೆ ಕರೆಕ್ಟಾಗಿ ಇದು ಮನೆಯಲ್ಲ ಅವ್ರ ತಂದೆ ತಾಯಿ ಕರೆಕ್ಟಾಗಿದ್ದಾರೆ. ಅಯ್ಯಮ್ಮನ ಬಗ್ಗೆ ನಮಗೆ ಗೊತ್ತಿಲ್ಲ. ಅಯ್ಯಮ್ಮ ಅವ್ರ ತಂದೆ ತುಂಬ ಒಳ್ಳೆಯವರು, ತಂದೆ ತಾಯಿ ತುಂಬ ಒಳ್ಳೆಯವರು. ಅವ್ರು ನಮ್ಗೆ ಕರೆಕ್ಟಾಗಿ ತಿಂಗಳ ಬಾಡಿಗೆ ಕೊಡ್ತಾಯಿದ್ರು, ನಮ್ಗೆ ಅಷ್ಟು ಗೊತ್ತು. ನಾನು ಬೆಳಗ್ಗೆ ಆಫೀಸ್ಗೆ ಬಂದಂದರೆ ಈವ್ನಿಂಗ್ 7:30-8 o'clock ಮನೆಗೆ ಬರ್ತೀನಿ. ಮನೇಲಿರೋರು ನಮ್ಮ ಮಿಸ್ಸಸ್, ಅವರು ಅಷ್ಟೇ ಮಗು ನಿಕ್ಕೊಂಡು ಮನೆ ಬಾಗ್ಲಾಕೊಂಡು ಒಳಗಡೆ ಇರ್ತಾರೆ. ಅವರು ಹೊರಗಡೆ ಹೋಗೋಕ್ಕಾಗಲ್ಲ. ಅವ್ರ ಬಗ್ಗೆ ಅಷ್ಟೊಂದು ನಮಗೆ ಮಾಹಿತಿ ಗೊತ್ತಿಲ್ಲ ಸರ್. ಸರ್, ಏನು ಕೆಲಸ ಮಾಡ್ತಾಯಿದ್ರು ಅವರು ಅಂತ? ಎನಿಟೈಮ್ ಮನೇಲೇ ಇದ್ರು ಸರ್. ಅವ್ರು ಏನು ಕೆಲಸಕ್ಕೆ ಹೋಗ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಸರ್, ಅವ್ರನ್ನ ಅರುಣ್ ಕುಮಾರ್ ಜಿ ಅವರನ್ನಾದರೂ ಮೀಟ್ ಮಾಡಲಿಕ್ಕೆ ಯಾರಾದರೂ ಬರ್ತಿದ್ರಾ ಅಥವಾ ಗಣ್ಯ ವ್ಯಕ್ತಿಗಳೇನಾದರೂ? ಆ ಥರ ನಾವು ಯಾರನ್ನೂ ಅಬ್ಸರ್ವ್ ಮಾಡಿಲ್ಲ. ಆ ಥರ ಯಾರೂ ಬಂದಿಲ್ಲ ಮನೆ ಹತ್ರ. ನಿಮ್ಮ ಜೊತೆ ಹೇಗಿತ್ತು ವ್ಯವಹಾರ, ಒಡನಾಟ ಆಗಿರ್ಬೋದು, ಅಕ್ಕಪಕ್ಕ ಮಾತಾಡ್ತಿರ್ಲಿಲ್ಲ? ಇದುವರೆಗೂ ಅವ್ರು ಬಂದು 1 ವರ್ಷ ಆದ್ರೂ ಅವ್ರು ನಮ್ಮನೆ ಹತ್ರ ನಮ್ಮ ಹತ್ರ ಮಾತಾಡಲಿಲ್ಲ ಸರ್. ದಯವಿಟ್ಟು ಮಾತಾಡಲಿಲ್ಲ ಅವರು, ನಮ್ಗೆ ಅದಕ್ಕೆ ಗೊತ್ತಿಲ್ಲ. ಕೊನೆಯದಾಗಿ ಅವರನ್ನು ಅವ್ರ ತಂದೆಯವರಾಗಿರೋ ಫ್ಯಾಮಿಲಿ ಮಾತಾಡಿಸಿದ್ದೆ ಅವಾಗ ನಮಗೆ? ಅದು ನಾನು ಹೇಳ್ತಾ ಇದ್ದೀನಲ್ಲ ಸರ್, ಬೆಳಗ್ಗೆ ಹೋದರೆ ನಾನು ಈವ್ನಿಂಗ್ ಬರ್ತೀನಿ. ಅವರು ನನ್ನ ಹತ್ರ, ಅವರು ಡ್ಯೂಟಿಗೆ ಹೋದರೆ ಅವರು ರಾತ್ರಿ 10:30 ನನ್ನ ಗಂಟೆಗೆ ಬರ್ತಾರೆ ಅವ್ರ ತಂದೆ. ನಮ್ಮ ಹತ್ರ ಜಾಸ್ತಿ ಮಾತಾಡಿ, ನಾನು ಬೆಳಗ್ಗೆ 8:00 ಹೋದರೆ ಈವ್ನಿಂಗೇ ಬರೋದು ನಾನು. ಎಷ್ಟಿನಿಂದ ಕಾಣ್ತಾ ಇಲ್ಲ ಸರ್ ಅವರು? ಅವ್ರು 3-4 ಡೇಸಿಂದ ಮನೆ ಬೇಗ ಹಾಕಿದ್ದು, ಅಷ್ಟು ಮಾತ್ರ ನಮ್ಗೆ ಗೊತ್ತು ಸರ್. ಅದ್ರ ಬಗ್ಗೆ ನಮ್ಗೆ ಬೆಂಗಳೂರಲ್ಲಿ ಇಲ್ಲ ಇಲ್ಲ ನಮ್ಮ. ಈ ಥರ ನೀವು ಏನು ದರ್ಶನ್ ಅವರಿಗೆ ಮೋಸ ಮಾಡಿದ್ದಾರೆ ಅನ್ನೋ ಕೇಸ್ ಬಂದಾಗ ಏನು ಅನ್ನಿಸ್ತು ನಿಮಗೆ? ಯಾಕಂದರೆ ನಿಮ್ಮಲ್ಲಿ ಈ ಥರ ವ್ಯಕ್ತಿ ಇದ್ದಾರೆ ಅಂತ ಸರ್. ಈ ಒಂದು ಕೇಸ್ ಬಂದಾಗ ಏನೋ ದರ್ಶನ್ ಅವ್ರಿಗೆ ಮೋಸ ಮಾಡಿದ್ದಾರೆ, ನಿಮ್ಮ ಮನೆಯವರೇ ನಿಮ್ಮ ಮನೆ ಹತ್ತಿರ ಇರೋರೇ ಈ ಥರ ಮಾಡಿದ್ದಾರೆ ಅಂದಾಗ ನೀವು ಪೂರ್ವಪರ ಯೋಚನೆ ಮಾಡಿದ್ರೆ ಅವ್ರ ಬಗ್ಗೆ ತಿಳ್ಕೊಂಡ್ರೆ? ರಾತ್ರಿನೇ ನಾವು ನೋಡಿದ್ದು ನ್ಯೂಸ್. ಅದಕ್ಕೆ ಮುಂಚೆ ನಾನು ನ್ಯೂಸ್ ಚಾನಲೇ ನೋಡಲ್ಲ ನಾನು. ನಾನು ಬೆಳಗ್ಗೆ ಟಿ ವಿ ನೋಡೋಕ್ಕೆ ನನ್ನ ಟೈಮೇ ಸಿಗಲ್ವಲ್ಲ. ಬೆಳಗ್ಗೆ ಹೋದನಂದ್ರೆ ಈವ್ನಿಂಗ್ ಬರ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ನಾನು ಟಿ ವಿ ನೋಡೋ ಟೈಮೇ ಇಲ್ಲ. ನಾನು ಟಿ ವಿನೇ ನೋಡಲ್ಲ. ನೈಟೇ ನಾನು ಟಿ ವಿ ನೋಡಿದ್ದು, ಟಿ ವಿ ನ್ಯೂಸಲ್ಲೇ ನಾನು ಅಯ್ಯಮ್ಮನ ಫೇಸ್ ಕಟ್ ನೋಡಿದ್ದು. ಆವಾಗಲೇ ಗೊತ್ತಾಗಿದೆ ನಮಗೆ ಈ ಮ್ಯಾಟ್ರ್ ಅಂತ. ಅದಕ್ಕೆ ಮುಂಚೆ ನಮ್ಗೆ ಏನೂ ಗೊತ್ತಿಲ್ಲ. ಸೊ ಶ್ವೇತಾ, ಇದಿಷ್ಟು ಏನು ಈ ಅಕ್ಕಪಕ್ಕದವರು ಹಾಗೆ ಓನರ್ ಅವರ ಮಾತಾಗಿರುವಂಥದ್ದು. ಅವರು ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ ನಮ್ಮ ಜೊತೆ. ಸುಮಾರು 2 ವರ್ಷಗಳಿಂದನೇ ಈ ಮನೆಯಲ್ಲೇ ಇದ್ದರು. ಆದರೆ ಈ ರೀತಿ ವ್ಯವಹಾರವನ್ನು ಮಾಡ್ತಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ, ತಿಳಿದು ಕೂಡ ಇಲ್ಲ. ಯಾಕಂದರೆ ಅವರ ಜೊತೆ ಒಡನಾಟ ಅಷ್ಟೊಂದು ನಮ್ಮ ಜೊತೆ ಚೆನ್ನಾಗಿರಲಿಲ್ಲ, ನಾವು ಮಾತು ಕೂಡ ಆಡ್ತಿರಲಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಯಾಕಂದರೆ ಅವರ ಪೂರ್ತಿ ವ್ಯವಹಾರವನ್ನು ಅವರ ತಂದೆಯವರಿಗೆ ನೋಡ್ಕೊಳ್ತಾ ಇದ್ರು. ಮನೆ ಬಾಡಿಗೆ ವಿಚಾರ ಆಗಿರ್ಬೋದು, ಸಂಬಂಧಪಟ್ಟ ಬೇರೆ ವಿಚಾರ ಆಗಿದ್ರೂ ಕೂಡ ಅವರ ತಂದೆಯವರು ನಾವೊಂದು ಮಾತಾಡ್ತಿದ್ವಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಆದರೆ ಕಳೆದ 3-4 ದಿನಗಳಿಂದ ಅವರ ತಂದೆ ಆಗಿರ್ಬೋದು, ಹಾಗೆ ಅರುಣ್ ಕುಮಾರಿ ಅವರಾಗಿರ್ಬೋದು, ಅವರ ಮಗು ಕೂಡ ಕಾಣ್ತಾ ಇಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು ಶ್ವೇತಾ. ಥ್ಯಾಂಕ್ ಯು ಪ್ರದೀಪ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಅರುಣಾ ಕುಮಾರಿ ಅವರ ಜೆಪಿ ನಗರದ ನಿವಾಸ ಈಗ ಕ್ಲೋಸ್ ಇದೆ, ಬೀಗ ಇದೆ. ಕಳೆದ 3-4 ದಿನದಿಂದ ಮನೆ ಮಾಲೀಕರು ಸಹ ಮಾತಾಡ್ತಾ ಇದ್ರು. ಕಳೆದ 1.5 ವರ್ಷದಿಂದ ಅವರ ತಂದೆ ತಾಯಿ ಇದೇ ಮನೆಯಲ್ಲಿ ವಾಸವಿದ್ದಾರೆ. ಮನೆ ಬಾಡಿಗೆಗೆ ತೆಗೆದುಕೊಂಡ ನಂತರದ ದಿನಗಳಲ್ಲಿ ಅರುಣಾ ಕುಮಾರಿ ಕೂಡ ಇದೇ ಮನೆಗೆ ಬಂದರು. ಆದರೆ ನಮ್ಮ ಜೊತೆ ಮಾತುಕತೆ ಇಲ್ಲ, ನಮಗೆ ಗೊತ್ತಿಲ್ಲ ಆ ಮನೆಯಲ್ಲಿ ಏನಾಗುತ್ತೆ ಏನು ಎತ್ತ ಅಂತ, ನಮಗೇನು ಮಾಹಿತಿ ಇಲ್ಲ ಅಂತ. ಅಕ್ಕಪಕ್ಕದಲ್ಲಿದ್ದವರು ಜೊತೆಗೆ ಮನೆಯ ಮಾಲೀಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಒಂದು 3-4 ದಿನದಿಂದ ಈ ಮನೆಗೆ ಬೀಗ ಇದೆ. ಅದು ಬಿಟ್ಟರೆ ಆ ಫ್ಯಾಮಿಲಿ ಬಗ್ಗೆ ನಮಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ. ತಂದೆ ತಾಯಿ ಇಬ್ಬರು ಕೂಡ ತುಂಬ ಒಳ್ಳೆ ವ್ಯಕ್ತಿ, ತಂದೆ ಡಾಕ್ಟರ್ ಅಂತ ಹೇಳ್ತಾ ಇದ್ರು ಮನೆ ಮಾಲೀಕರು. ಆದರೆ ಅರುಣಾ ಕುಮಾರಿ ಬಗ್ಗೆ ನಮಗೆ ಏನಂದ್ರೆ ಏನೂ ಗೊತ್ತಿಲ್ಲ ಅಂತಲೇ
ಸುತ್ತಮುತ್ತ ಇದ್ದಂತ ಜನ ಹೇಳ್ತಾ ಇದ್ದಾರೆ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।